ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮಹದಾಯಿ ವಿಚಾರದಲ್ಲಿ ಬಿಜೆಪಿ ನಾಯಕರು ಸಲ್ಲದ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ಮಹದಾಯಿ ನದಿ ನೀರಿನ ವಿಚಾರದಲ್ಲಿ ಪರಿಕರ್ ಹಾಗೂ ಯಡಿಯೂರಪ್ಪ ರಾಜಕೀಯ ಸ್ಟಂಟ್ ಮಾಡುತ್ತಿದ್ದಾರೆ ಎಂದು ಗೋವಾ ನೀರಾವರಿಯ ಮುಖ್ಯಮಂತ್ರಿಯೇ ಹೇಳಿದ್ದಾರೆ. ಇಬ್ಬರು ಸೇರಿ ನಾಟಕವಾಡುತ್ತಾ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಶಿರಾದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗೆ ಚಾಲನೆ ನೀಡಿದ ಸಿಎಂ ಸಿದ್ದರಾಮಯ್ಯ ಮಹದಾಯಿ ವಿಚಾರದಲ್ಲಿ ಡಿಸೆಂಬರ್ 15ಕ್ಕೆ ಸಿಹಿ ಸುದ್ದಿ ಕೊಡುತ್ತೇನೆ ಎಂದ ಯಡಿಯೂರಪ್ಪ ರೈತರಿಗೆ ಮೋಸ ಮಾಡಿದ್ದಾರೆ ಎಂದರು. ಮಹದಾಯಿ ವಿಚಾರವನ್ನ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಿ ಎಂದು ಟ್ರಿಬ್ಯುನಲ್ ಆದೇಶ ಮಾಡಿದೆ. ಹಲವು ಬಾರಿ ತಾವು ಗೋವಾ ಸರ್ಕಾರಕ್ಕೆ ಪತ್ರ ಬರೆದು ಮಾತುಕತೆಗೆ ದಿನಾಂಕ ನಿಗದಿ ಮಾಡಲು ಕೋರಿದ್ರು. ದಿನಾಂಕ ನೀಡಿಲ್ಲ ಎಂದು ಸಿದ್ದರಾಮಯ್ಯ ಹೇಳಿದ್ರು. ಗೋವಾ ಸರ್ಕಾರ ಕರ್ನಾಟಕಕ್ಕೆ ಒಂದು ಹನಿ ನೀರು ಕೊಡುವುದಿಲ್ಲ ಎಂದು ಆ ಸರ್ಕಾರದ ನೀರಾವರಿ ಮಂತ್ರಿಗಳೇ ಹೇಳಿದ್ದಾರೆ. ನೀರು ಕೊಡುವ ವಿಚಾರವಾಗಿ ಪರಿಕರ್ ಹಾಗೂ ಯಡಿಯೂರಪ್ಪ ರಾಜಕೀಯ ತಂತ್ರ ಮಾಡುತ್ತಿದ್ದಾರೆ ಎಂದರು. ಹಾಗಾದ್ರೆ ಬಿಜೆಪಿ ರಾಜಕಾರಣ ಮಾಡ್ತಿದ್ದಾರೆ ಅಂತಲ್ಲ ಸರ್? ಈಗ ನಾನು ಕರ್ನಾಟಕದ ಮುಖ್ಯಮಂತ್ರಿ, ನನಗೆ ಗೋವಾದವರು ಮಾತುಕತೆ ಕರೆದ್ರೆ ನಾನು ಹಾಗೆ ಕೈ ಬೀಸ್ಕೊಂಡು ಬಿಡ್ತೀನ? ಇಲ್ಲಿರ್ತಕ್ಕಂಥ ಬಿಜೆಪಿಯವ್ರನ್ನ, ಇಲ್ಲಿರ್ತಕ್ಕಂಥ ಜೆಡಿಎಸ್ ನವ್ರನ್ನ, ಇಲ್ಲಿರ್ತಕ್ಕಂಥ ಕಮ್ಯುನಿಸ್ಟ್ ನವ್ರನ್ನ, ರೈತ ಸಂಘದವ್ರನ್ನ ಎಲ್ಲರೂ ವಿಶ್ವಾಸ ತಕ್ಕೊಂಡು ಹೋಗ್ತೀನಿ. ಸರ್, ಪತ್ರ ಬರ್ದಿದ್ದೀನಿ ಅಂತ ಹೇಳ್ತಿದ್ರು ಅವರು. ಯಾರು? ಗೋವಾ ಸರ್ಕಾರದವರು. ಯಾರಿಗ್ರಿ? ಕನ್ನಡ ಸರ್ಕಾರಕ್ಕೆ. ಪತ್ರನೇ ಬರ್ದಿಲ್ಲ. ಅವ್ರ ಮಂತ್ರಿ ಏನ್ ಹೇಳಿದ್ದಾರೆ ಗೊತ್ತಾ? ನೀರಾವರಿ ಮಂತ್ರಿ ಏನ್ ಹೇಳಿದ್ರು ಹೇಳಿ. ಪರಿಕರು ಯಡಿಯೂರಪ್ಪ ಮಾಡೋದು ಪೊಲಿಟಿಕಲ್ ಸ್ಟಂಟ್ ಅಂತ. ಮನೋಹರ್ ಪರಿಕರ್ ಹೇಳಿರೋದು ಸರ್. ಅಲ್ಲಿ ನೀರಾವರಿ ಮಂತ್ರಿ ಇದಾರೆ ಒಬ್ರು, ಬಿಜೆಪಿ ಹೇಳ್ಬೇಕು ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಪರಿಕರ್ ಮತ್ತೆ ಯಡಿಯೂರಪ್ಪನವರು ಪೊಲಿಟಿಕಲ್ ಸ್ಟಂಟ್ ಮಾಡಿದ್ರು. ನೀರು ಕೊಡ್ತೀವಿ ಅಂತ ಹೇಳಿಲ್ಲ, ನಾವು ಒಂದ್ ತೊಟ್ಟು ನೀರು ಕೊಡಲ್ಲ ಅಂತ ಹೇಳಿದ್ದಾರೆ. ಹೊಸ ವರ್ಷದಿಂದ ದಾಖಲೆ ಇಲ್ಲದ ಆಟೋಗಳ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಾಗಿ ಆರ್ಟಿಒ ಲಿಂಗರಾಜು ಹೇಳಿದ್ದಾರೆ. ಡಿಸೆಂಬರ್ 31ರ ನಂತರ ದಾಖಲಾತಿ ಇಲ್ಲದ ಆಟೋಗಳ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದೆಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಲಿಂಗರಾಜು ತಿಳಿಸಿದರು. ಈಗಾಗಲೇ ಪೊಲೀಸ್ ಇಲಾಖೆಯವರು ದಾಖಲಾತಿ ಹೊಂದಿರುವ ಆಟೋಗಳಿಗೆ ಟಿಟಿಪಿ ನಂಬರ್ ನೀಡುತ್ತಿದ್ದು, ಕೆಲ ಆಟೋ ಚಾಲಕರುಗಳು ಜೆರಾಕ್ಸ್ ದಾಖಲಾತಿ ಆಧಾರದ ಮೇಲೆ ಮೂಲ ದಾಖಲಾತಿಗಳನ್ನು ಕಚೇರಿಯಲ್ಲಿ ಪರಿಶೀಲಿಸಿ ಅವರಿಗೆ ಅನುಕೂಲ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಈ ಹಿಂದೆ ಆರ್ಟಿಒ ಕಚೇರಿಯಲ್ಲಿ ಒಬ್ಬ ವ್ಯಕ್ತಿಗೆ ಐದಾರ್ ಪರ್ಮಿಟ್ ನೀಡಿದ್ದಾರೆಂದು ದೂರುಗಳಿದ್ದು, ಅದನ್ನ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದೆಂದು ಲಿಂಗರಾಜು ತಿಳಿಸಿದರು. 10/11/2014 ಆರ್ಟಿಒ ಮೀಟಿಂಗ್ನಲ್ಲಿ ಆದ ತೀರ್ಮಾನದ ಮೇರೆಗೆ ಚಾಲನಾ ಪತ್ರ ಹೊಂದಿದ ವ್ಯಕ್ತಿಗೆ ಒಂದು ರಹದಾರಿ ಪತ್ರ ನೀಡಲಾಗುತ್ತಿದೆ. ರಹದಾರಿ ಪತ್ರ ಹೊಂದಿದ ವ್ಯಕ್ತಿ 5 ವರ್ಷದವರೆಗೂ ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡಲು ಅವಕಾಶ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. 10/11/2014 ನಡವಳಿಕೆಯ ಪ್ರಕಾರ ಆಟೋ ರಿಕ್ಷಾ ಪರ್ಮಿಟ್ ನೀಡುವಾಗ ಆಟೋ ರಿಕ್ಷಾ ಪರ್ಮಿಟ್ಗೆ ಅರ್ಜಿ ಸಲ್ಲಿಸುವವರು ಚಾಲನಾ ಅನುಜ್ಞಾನ ಪತ್ರವನ್ನು ಹೊಂದಿರಬೇಕು ಹಾಗೂ ಬ್ಯಾಡ್ಜ್ ಅನ್ನು ಹೊಂದಿದ್ದವರಿಗೆ ನಾವು ಪರ್ಮಿಟ್ ಅನ್ನು ನೀಡಲು ಅವಕಾಶವಿರುತ್ತದೆ. ಅದೇ ಮತ್ತೆ ಆ ಪರ್ಮಿಟ್ಟು 5 ವರ್ಷದ ತನಕ ಟ್ರಾನ್ಸ್ಫರ್ ಮಾಡುವಂಗಿಲ್ಲ, ಇದು ಕಂಡೀಷನ್ ಇದೆ. ಇದೇ ರೀತಿ ನಾವು ಮಂಜೂರಾತಿ ಮಾಡುತ್ತಿರುತ್ತೇವೆ. ಮತ್ತೆ ನಮಗೆ ಅನೇಕ ಅರ್ಜಿಗಳು, ಮನವಿಗಳು ಆಟೋ ರಿಕ್ಷಾ ವಿವಿಧ ಅಸೋಸಿಯೇಷನ್ಗಳಿಂದ ವಿವಿಧ ಬೇಡಿಕೆಗಳು ಬಂದಿದೆ. ಆ ಅರ್ಜಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಒಂದೊಂದು ಅಸೋಸಿಯೇಷನ್ ಅವ್ರದ್ದು ಒಂದೊಂದು ವಿಧವಾದ ಬೇಡಿಕೆಗಳಿದೆ, ಅವನ್ನೆಲ್ಲ ಪರಿಗಣಿಸಿ ಅದನ್ನೆಲ್ಲ ನಾವು ವಿಮರ್ಶೆ ಮಾಡಿ
ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಉದಾಹರಣೆಗೆ ಒಬ್ಬ ಅರ್ಜಿದಾರರಿಗೆ ಹತ್ರ 3-4 ಪರ್ಮಿಟ್ ಇದೆ ಅಂತ ಇದೆ, ಮತ್ತು 5 ವರ್ಷದ ನಂತರ 5 ವರ್ಷದ ಒಳಗಡೆ ರಿನ್ಯೂ ಮಾಡಲಿಕ್ಕೆ ಅರ್ಜಿಗಳು ಬಂದಿದೆ. ಇವೆಲ್ಲ ನಾವು ವಿಮರ್ಶೆ ಮಾಡಿ RTA 3 ತೀರ್ಮಾನದ ಪ್ರಕಾರ ಕಾರ್ಯನಿರ್ವಹಿಸಲು ಕ್ರಮವನ್ನು ತೆಗೆದುಕೊಳ್ಳುತ್ತಿರುತ್ತೇವೆ. ತುಮಕೂರು ಬಳಿ ಗೂಳೂರಿನ ಮನೆಯಲ್ಲಿ ಕಳ್ಳತನ ನಡೆದಿದೆ. ಮನೆಯವರು ಪ್ರವಾಸ ಹೋಗಿದ್ದ ವೇಳೆ ಕಳ್ಳರು ಹಣ ಆಭರಣ ದೋಚಿ ಪರಾರಿಯಾಗಿದ್ದಾರೆ. ಸಮೀಪದ ಗೂಳೂರಿನಲ್ಲಿ ಹರೀಶ್ ಎಂಬುವರ ಮನೆಯಲ್ಲಿ ಮಂಗಳವಾರ ಮಧ್ಯರಾತ್ರಿ ಕಳ್ಳತನವಾಗಿದೆ. ಹರೀಶ್ ಕುಟುಂಬ ಕಳೆದ ಶನಿವಾರ ಪ್ರವಾಸಕ್ಕೆ ತೆರಳಿದ್ರು. ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿ ಕಳ್ಳರು ಮನೆಗೆ ನುಗ್ಗಿ ಕಳ್ಳತನ ಮಾಡಿದ್ದಾರೆ. ಬೀರುವಿನಲ್ಲಿದ್ದ 4 ಚಿನ್ನದ ಉಂಗುರ, 4 ಜೊತೆ ಓಲೆ, 1 ಸರ ಬೆಳ್ಳಿ ಸಾಮಾನುಗಳು ಹಾಗೂ 42,000 ರೂಪಾಯಿ ನಗದು ದೋಚಿದ್ದಾರೆ ಎಂದು ಮನೆಯ ಮಾಲೀಕ ಹರೀಶ್ ತಿಳಿಸಿದ್ದಾರೆ. 3 ದಿನ ಪ್ರವಾಸಕ್ಕೆ ಹೋಗಿದ್ದನ್ನ ಗಮನಿಸಿಯೇ ಕದೀಮರು ಈ ಕೃತ್ಯ ಎಸಗಿದ್ದಾರೆ. ನಾನು ಏರ್ಟೆಲ್ ಕಂಪನಿಯಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿದ್ದು ಅಲ್ಲಿ ಕಲೆಕ್ಷನ್ ಆದ 42,000 ಹಣವನ್ನ ಮನೆಯಲ್ಲಿಟ್ಟಿದ್ದೆ. ಕದೀಮರು ಹಣ ಒಡವಿನ ದೋಚಿದ್ದಾರೆ ಎಂದು ತಿಳಿಸಿದ್ರು. ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ. ಕೂಡೂರಲ್ಲಿ 1 ವರ್ಷ 1.5 ವರ್ಷದಿಂದ ವಾಸ ಆಗಿರೋದು. ಮೊದಲಿಗೆ ನಮ್ಮ ತಂದೆ ತಾಯಿಯವರೆಲ್ಲ ಇಲ್ಲೇ ಇದ್ದಿದ್ದು. ಈಗ ರೀಸೆಂಟಾಗಿ ನಾವು 1-2 ದಿನ ಪ್ರವಾಸಕ್ಕೆ ಕೈಗೊಂಡಿದ್ದಾಗ ಈ ಕಳ್ಳತನ ನಡೆದಿದೆ. ಒಬ್ಬ ಕಳ್ಳ ಬಂದುಬಿಟ್ಟು ಈ ಬಾಕ್ಸ್ನ ಮೀಟಿ ಒಳಗಡೆ ಬಂದು ಬೀರುವಲ್ಲಿ ಡೂಪ್ಲಿಕೇಟ್ಗೆ ಯೂಸ್ ಮಾಡಿ ಅಲ್ಲಿರೋಂಥ 1-4 ಜೊತೆ ಓಲೆ ಮತ್ತು 2 ಸರ ಫೋನ್ ಮತ್ತು ವಾಚು, ನನ್ಗೊಂದು ಸರ ಮತ್ತು ಇನ್ನೇನು 40,000 ಏರ್ಟೆಲ್ ಅಮೌಂಟ್ ಕ್ಯಾಶ್ ಇಟ್ಟಿದೆ. ಅದು ಟೋಟಲ್ 1.25-2.5 ಲಕ್ಷ ಆಗ್ಬೋದು. ಅದು ಕಳ್ಳತನ ಆಗಿದೆ. ಸೊ ಒಳಗಡೆ ಒಂದು ಬೀರು ಇದೆ, ಅದನ್ನ ಲಾಕ್ ಓಪನ್ ಮಾಡೋ ಟೈಮಲ್ಲಿ ಪಕ್ಕದಲ್ಲಿ ನಮ್ಮ ಅಣ್ಣ ಇರೋದ್ರಿಂದ ಅವರು ಸೌಂಡು ಕೇಳಿಸಿ ಈಚೆ ಬಂದಾಗ ಅವ್ರ ಮೇಲೂ ಅಲ್ಲೇ ನಡೆದು ಕಳ್ಳ ಓಡೋದ್ರೊಳಗೆ ಮಚ್ಚು ಲುಂಗಿ ಮತ್ತು ಒಂದು ಟವಲನ್ನು ಬಿಟ್ಟೋಗಿದ್ದಾನೆ. ಸೊ ಇಷ್ಟು ತೊಗೊಂಡೋಗಿರತಕ್ಕಂಥದ್ದಿದೆ. ಸೊ ಇಲ್ಲಿ ಪೊಲೀಸರು ಯಾವುದೇ ಬೀಟ್ಗಳು ಬರೋಲ್ಲ, ಮತ್ತು ಇಲ್ಲಿ ಒಂದು ಪೊಲೀಸ್ ಚೌಕಿ ಕೂಡ ಇಲ್ಲ. ಇದು ಹೋಬಳಿ ಇದೆ, ಹೆಬ್ಬೂರಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಅದು ಕೂಡ ಹೋಬಳಿ. ಇಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲದೆ ಇರೋದ್ರಿಂದ ಈ ಕಳ್ಳತನಗಳು ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಕೆಳಗಡೆ ಗಣೇಶ ಬೇಕರಿ ಅಂತ ಇದೆ, ನೆಕ್ಸ್ಟ್ ಅಲ್ಲಿ ಒಂದು 3 ಡೇಸ್ ಬ್ಯಾಕು ಅಲ್ಲಿ ಕಳ್ಳತನ ಆಗಿದೆ. ಅಲ್ಲಿ ಕೂಡ ಕ್ಯಾಶು, ಸಿಗರೇಟು ಈ ಥರದ್ದೆಲ್ಲ ತಗೊಂಡೋಗಿರೋದಿದೆ. ಹಿಂಗೆ 2-3 ಕಂಪ್ಲೇಂಟ್ ಬರ್ತಾ ಇದೆ. ಪಕ್ಕದ ಮನೆಯಲ್ಲಿ ವಾಸವಿರುವ ಹರೀಶ್ ಸಹೋದರ ಭಕ್ತ ವತ್ಸಲ ಮಾತನಾಡಿ, ಮಧ್ಯರಾತ್ರಿ ಬೀರು ಹೊಡೆಯುವ ಸದ್ದು ಕೇಳಿ ತಮ್ಮನ ಮನೆಗೆ ಹೋದೆ. ಅಷ್ಟರಲ್ಲಿ ಕಳ್ಳನೊಬ್ಬ ನನ್ನ ಮೇಲೆ ಮಚ್ಚಿನಿಂದ ಹಲ್ಲಿಗೆ ಮುಂದಾದ. ನಾನು ತಪ್ಪಿಸಿಕೊಂಡು ಅವನನ್ನ ಹಿಡಿಯಲು ಮುಂದಾದೆ. ಅಷ್ಟರಲ್ಲಿ ಕಳ್ಳ ಹೊಡೆಯುವುದ ಎಂದು ತಿಳಿಸಿದ್ರು. ನಾನು ಭಕ್ತ ವತ್ಸಲ ಅಂತ ಹೇಳ್ಬಿಟ್ಟು ನನ್ನ ತಮ್ಮನ ಮನೇಲಿ ಕಳ್ಳತನ ಆಗಬೇಕಂದ್ರೆ ನಾನು ಪಕ್ಕದಲ್ಲಿ ಮಲಗಿರ್ಬೇಕಂದ್ರೆ ನಾನು ಸುಮಾರು 2.5 ಸಮಯದಲ್ಲಿ ನಾನು ಎದ್ದು ಬೀರು ಸೌಂಡ್ ಆಯಿತು. ಎದ್ದು ಬಂದು ನೋಡಿದಾಗ ಕಳ್ಳ ಓಪನ್ ಮಾಡ್ತಿದ್ದ. ಅದು ಆಮೇಲೆ ಅದನ್ನು ನೋಡಿ ಮಚ್ಚು ತಗೊಂಡು ನನಗೆ ಭುಜಕ್ಕೆ ಏಟೋಡ್ದ. ನಾನು ಅವನು ಉಳಿಸ್ಕೊಂಡೆ. ಆದರೂ ನನಗೆ ಅವನಿಗೆ ಯಾಮಾಸಿ ನನಗೆ ಹೋಗಿದ್ದಾನೆ, ಮಚ್ಚು ಎಲ್ಲ ಸಿಕ್ಕಿದೆ, ಮತ್ತು ಅವನದು ಬಟ್ ವಸ್ತ್ರಗಳು ಕೂಡ ನನ್ನ ಮನೆ ಬಾಗಿಲಲ್ಲಿ ಬಿದ್ದಿದೆ. ವಸ್ತ್ರ ಎಲ್ಲ ಮನೆ ಬಾಗಿಲಲ್ಲಿ ಬಿದ್ದಿದೆ, ಅದು ಹೋಗಿದೆ. ಅದು ಪೊಲೀಸರು ಬಂದು ನೋಡಿದ್ರು. ನಾನು ಸ್ಟೇಷನ್ಗೆ ಹೋದಾಗ ಪೊಲೀಸ್ ಬಂದೆಲ್ಲ ನೋಡ್ಕೊಂಡು ಹೋಗಿದ್ದಾರೆ, ಮತ್ತು 10:00 ಬರಕ್ಕೆ ಹೇಳಿದ್ದಾರೆ. ತುಮಕೂರಿಗೆ ಸಮೀಪದ ಗೂಳೂರಿನಲ್ಲಿ ಪದೇ ಪದೇ ಕಳ್ಳತನ ಕೃತ್ಯಗಳು ನಡೆಯುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕು. ಕಳ್ಳರನ್ನ ಹಿಡಿದು ಶಿಕ್ಷೆಗೆ ಗುರಿಪಡಿಸಬೇಕು. ಜೊತೆಗೆ ಗ್ರಾಮದಲ್ಲಿ ಪೊಲೀಸ್ ಬಿಟ್ ಹಾಕಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ.
ಸಂವಿಧಾನದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಭಾವಚಿತ್ರಕ್ಕೆ ತಿಪಟೂರಿನಲ್ಲಿ ಸಂಘಟನೆಗಳ ಮುಖಂಡರು ಗೋಮಾಂಸ ಮದ್ಯ ಅಭಿಷೇಕ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಭಾವಚಿತ್ರಕ್ಕೆ ಗೋಮಾಂಸ ಮದ್ಯದ ಅಭಿಷೇಕ ಮಾಡಿ ತಿಪಟೂರಿನಲ್ಲಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ನಗರಸಭಾ ವೃತ್ತದಲ್ಲಿ ದಲಿತ ಸಂಘಟನೆಗಳ ಮುಖಂಡರು ಸಚಿವ ಅನಂತಕುಮಾರ್ ಹೆಗಡೆ ವಿರುದ್ದ ಪ್ರತಿಭಟನೆ ನಡೆಸಿದರು. ಅನಂತಕುಮಾರ್ ಹೆಗಡೆ ಭಾವಚಿತ್ರಕ್ಕೆ ಗೋಮಾಂಸ, ಆಹಾರದ ಎಡೆ, ನೈವೇದ್ಯ, ಗೋವಿನ ಮೂಳೆಗಳ ಹಾರ ಮಾಡಿ ಹಾಕಿದರು. ಮದ್ಯವನ್ನು ಭಾವಚಿತ್ರಕ್ಕೆ ಸುರಿದು ಆಕ್ರೋಶ ವ್ಯಕ್ತಪಡಿಸಿ ಅಂತ್ಯ ಸಂಸ್ಕಾರ ರೀತಿ ಮಾಡಿ ಕೂಳು ಮಡಿಕೆ ಒಡೆದರು. ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷ ಕುಪ್ಪಳು ರಂಗಸ್ವಾಮಿ ಮಾತನಾಡಿ, ಭಾರತ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಡಿ ರಾಜಕಾರಣ ಮಾಡಲು ಅನಂತಕುಮಾರ್ ಹೆಗಡೆ ನಾನಾಯಕ್ ವ್ಯಕ್ತಿ, ಕೂಡಲೇ ಸಂಸತ್ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ದೇಶದ ಪ್ರತಿಯೊಬ್ಬರೂ ಸರಿಸಮಾನರು, ಎಲ್ಲರಿಗೂ ಸಮಾನ ಹಕ್ಕು ನೀಡಿರುವ ಸಂವಿಧಾನದ ತಿದ್ದುಪಡಿ ಮಾಡಬೇಕು ಎಂದಿರುವುದು ಸರಿಯಲ್ಲ ಎಂದರು. ಛಲವಾದಿ ಮಹಾಸಭಾದ ಅಧ್ಯಕ್ಷ ಬಜಗೂರು ಮಂಜುನಾಥ್ ಮಾತನಾಡಿ, ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದ ದಲಿತರ ಹಕ್ಕು ಕಸಿಯುವ ಪ್ರಯತ್ನ ಮಾಡುತ್ತಿದೆ. ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಕೇವಲ ದಲಿತರಿಗೆ ಮಾತ್ರ ಅನುಕೂಲವಾಗಿಲ್ಲ, ಎಲ್ಲ ಜಾತಿ ಧರ್ಮದವರು ಭಾವೈಕ್ಯತೆಯಿಂದ ಬಾಳಲು ಮಾರ್ಗದರ್ಶಿಯಾಗಿದೆ ಎಂದರು. ಸಂವಿಧಾನವನ್ನ ನಾವು ಬದಲಾಯಿಸೋದಕ್ಕೆ ಬಂದಿದ್ದೇವೆ ಅನ್ನೋದು ಸಚಿವರ ಗೃಹಾಂಗಾರದ ಪರಮಾವಧಿ. ಅದನ್ನ ದಲಿತ ಪರ ಸಂಘಟನೆಗಳು ಖಂಡಿಸ್ತಾ ಇದಾವೆ, ಮುಂದೂ ಖಂಡಿಸ್ತಿದ್ದಾವೆ. ಬಿಜೆಪಿ ಸರ್ಕಾರಗಳು ಇದ್ದಂತ ಸಂದರ್ಭದಲ್ಲಿ ಸಂವಿಧಾನದ ಬಗ್ಗೆ ಮಾತಾಡಿದಂತ ಎಲ್ಲ ಸಂದರ್ಭಗಳಲ್ಲೂ ಸಮಾನ ಮನಸ್ಕರು, ಪ್ರಗತಿಪರರು, ಜಾತ್ಯಾತೀತರು ಮತ್ತೆ ದಲಿತ ಸಂಘಟನೆಗಳು ಇದನ್ನು ವಿರೋಧಿಸ್ತವೆ. ಎಲ್ಲ ಪ್ರಗತಿಪರ ಸಂಘಟನೆಗಳು ಇದನ್ನು ವಿರೋಧಿಸ್ತವೆ. ಒಂದು ಜಾತ್ಯಾತೀತರು, ಯಾಕಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಏನು ಚತುರ್ವರ್ಣ ಪದ್ಧತಿ ಇದೆಯಲ್ಲ, ಆ ಪದ್ಧತಿಯ ವಿರೋಧಿಗಳು ನಾವು. ಅದು ಯಾವುದೋ ಒಂದು ಸ್ಮೃತಿಯೋ ಧರ್ಮವೋ ಉಂಟಾಗಿರ್ತಕ್ಕಂತ ಅನಿಷ್ಟ ಪದ್ಧತಿ. ನಾವ್ಯಾರು ಕಾಲಲ್ಲೂ ಹುಟ್ಟೋರಲ್ಲ, ಹೊಟ್ಟೆಲ್ಲೂ ಹುಟ್ಟೋರಲ್ಲ, ತಲೆಬುಡೆಗೂ ಹುಟ್ಟೋರಲ್ಲ, ಉಚಿತಲ್ಲೂ ಹುಟ್ಟೋರಲ್ಲ. ನಾವು ಮನುಷ್ಯರ ಜನನೇಂದ್ರಿಯದಲ್ಲಿ ಹುಟ್ಟೋರು. ಮತ್ತೆ ಜಾತ್ಯಾತೀತತೆ ಅನ್ನೋದು ನಮ್ಮ ಆದರ್ಶ. ಅದು ಎಲ್ಲ ಧರ್ಮ ಜಾತಿಗಳ ಒಂದು ಗಡಿಗಳನ್ನು ಮೀರಿ ಬದುಕುವಂತ ಒಂದು ಸ್ಥಿತಿ ಜಾತ್ಯಾತೀತತೆ. ಅಂತ ಜಾತ್ಯಾತೀತತೆಯ ಬಗ್ಗೆ ವಿವೇಕರಹಿತವಾಗಿ ಮಾತನಾಡಬೇಕಾಗಿರ್ತಕ್ಕಂಥ ಕೌಶಲ್ಯಾಭಿವೃದ್ಧಿ ಸಚಿವಾಗಿರ್ತಕ್ಕಂಥ ಅನಂತ ಹೆಗಡೆಯವರು ಜಾತ್ಯಾತೀತತೆಯನ್ನು ಅನುಮಾನಿಸುವ ರೀತಿಯಲ್ಲಿ, ಖಂಡಿಸುವ ರೀತಿಯಲ್ಲಿ, ಅವಹೇಳನ ಮಾಡುವ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದು ಒಬ್ಬ ಸಂಸದನಾಗಿ, ಒಂದು ಕೇಂದ್ರ ಸರ್ಕಾರದ ಸಚಿವನಾಗಿ ಅವರಿರ್ತಕ್ಕಂತಹ ಒಂದು ಘನತೆಯನ್ನ ಅವರೇ ಚ್ಯುತಿಗೊಳಿಸಿಕೊಂಡಿದ್ದಾರೆ. ಅವರು ನಿಜವಾಗ್ಲೂ ಒಂದು ಬಿಜೆಪಿ ಪಕ್ಷಕ್ಕೆ ಅಥವಾ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ನಿಜವಾಗ್ಲೂ ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಿಂದ ಕೈಬಿಡಬೇಕು, ಅವ್ರನ್ನ ಕೇಂದ್ರ ಸಚಿವ ಸಂಪುಟದಿಂದ ಕೈಬಿಡಬೇಕು. ಮುಖಂಡ ಈಚನೂರು ಮಹಾದೇವ್ ಮಾತನಾಡಿ, ಭಾರತ ಸಂವಿಧಾನ ಶ್ರೇಷ್ಠ ಗ್ರಂಥವಾಗಿದೆ, ಸರ್ವ ಧರ್ಮಗಳಿಗೆ ಸಮಾನ ಹಕ್ಕು ಸೌಲಭ್ಯ ನೀಡಿದೆ ಎಂದರು. ವಿವಿಧ ಸಂಘಟನೆಗಳ ಮುಖಂಡರಾದ ಪೆದ್ದಿಹಳ್ಳಿ ನರಸಿಂಹಯ್ಯ, ವೆಂಕಟೇಶ್, ಮಲ್ಲಿಪಟ್ಟಣ ವಿಜಯಕುಮಾರ್, ಶೆಟ್ಟಿಹಳ್ಳಿ ಕಲ್ಲೇಶ್, ಗಾಂಧಿನಗರ ಬಸವರಾಜು, ಮತ್ತಿಹಳ್ಳಿ ಹರೀಶ್ ಕೌಡ, ಕಂಚಘಟ್ಟ ರಘು ಮೊದಲಾದವರು ಭಾಗವಹಿಸಿದ್ದರು. ದೇವನಹಳ್ಳಿ ಪುರಸಭೆ ಅಧ್ಯಕ್ಷರಾಗಿ ಎಂ ಮೂರ್ತಿ, ಉಪಾಧ್ಯಕ್ಷೆಯಾಗಿ ಆಶರಣಿ ಅವಿರೋಧವಾಗಿ ಆಯ್ಕೆಯಾದರು. ದೇವನಹಳ್ಳಿ ಪುರಸಭೆಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನೂತನವಾಗಿ ಅಧ್ಯಕ್ಷರಾಗಿ 16ನೇ ವಾರ್ಡ್ ಸದಸ್ಯ ಎಂ ಮೂರ್ತಿ ಹಾಗೂ ಉಪಾಧ್ಯಕ್ಷರಾಗಿ 2ನೇ ವಾರ್ಡಿನ ಸದಸ್ಯೆ ಆಶಾರಾಣಿ ಅವಿರೋಧವಾಗಿ ಆಯ್ಕೆಯಾದರು. ದೇವನಹಳ್ಳಿ ಪುರಸಭೆ 23 ಸದಸ್ಯರನ್ನೊಳಗೊಂಡಿದ್ದು ಈ ಹಿಂದೆ ಅಧ್ಯಕ್ಷರಾಗಿದ್ದ ನರಸಿಂಹಮೂರ್ತಿ ಮತ್ತು ಉಪಾಧ್ಯಕ್ಷರಾಗಿದ್ದ ಪದ್ಮಾವತಿ ಜಗನ್ನಾಥ್ ರಾಜೀನಾಮೆ ನೀಡಿದ್ದರಿಂದ ನೂತನವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು. ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಎಂ ಮೂರ್ತಿ ಮಾತನಾಡಿ, ನನಗೆ ನೀಡಿರುವ ಈ ಹುದ್ದೆಗೆ ಯಾವುದೇ ಚ್ಯುತಿ ಬಾರದಂತೆ ಪಾರದರ್ಶಕ ಅಧಿಕಾರ ನಡೆಸಿ ಎಲ್ಲ 23 ಸದಸ್ಯರ ಸಹಕಾರದಿಂದ ಪಟ್ಟಣದ ಅಭಿವೃದ್ದಿಗೆ ಪ್ರಾಮಾಣಿಕವಾಗಿ ಶ್ರಮಿಸಿ ರಾಜ್ಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ದೇವನಹಳ್ಳಿ ಪುರಸಭೆ ಗುರುತಿಸಿಕೊಳ್ಳುವಂತೆ ಮಾಡುವುದಾಗಿ ತಿಳಿಸಿದರು. ಎಲ್ಲಾ ಪಕ್ಷದ ಮುಖಂಡರು ಮತ್ತು ನಮ್ಮ ಪಕ್ಷದ ಮುಖಂಡರೆಲ್ಲ ಸೇರಿ ನಮಗೆ ಇವತ್ತು ಅಧಿಕಾರ ಕೊಡಿಸಿದ್ದಾರೆ. ನಾವು ಆ ಅಧಿಕಾರಕ್ಕೆ ನ್ಯಾಯಯುತವಾದ, ನ್ಯಾಯಸಮ್ಮತವಾದ ನ್ಯಾಯ ದೊರಕಿಸಿ ಕಾನೂನು ರೀತಿಯಲ್ಲಿ ಎಲ್ಲ ಸಹಸದಸ್ಯರನ್ನು ಒಳಗೊಂಡಂತೆ ಮತ್ತು ಸಿಬ್ಬಂದಿಯವರನ್ನೆಲ್ಲ ಒಳಗೊಂಡಂತೆ ದೇವನಹಳ್ಳಿ ಪಟ್ಟಣದ ಅಭಿವೃದ್ಧಿಗೆ ದಿನನಿತ್ಯ ಶ್ರಮಿಸಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಮತ್ತು ನಮ್ಮ ಪುರಸಭೆ ಆದಾಯಕ್ಕೆಲ್ಲ ನಾವು ಯೋಜನೆಗಳ ರೂಪಿಸಿಕೊಂಡು ನಾವು ಒಳ್ಳೆ ರೀತಿ ಕೆಲಸ ಮಾಡಿ ರಾಜ್ಯ ಮಟ್ಟದಲ್ಲಿ ಇಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಪುರಸಭೆಯನ್ನು ಗುರುತಿಸೋ ಥರ ಒಂದು ಕೆಲಸ ಮಾಡಬೇಕು ಅಂತ ನಾವು ಇವತ್ತಿನ ದಿನ ಅಧಿಕಾರನ ವಹಿಸಿಕೊಂಡಿದ್ದೀವಿ.
ಉಪಾಧ್ಯಕ್ಷೆ ಆಶಾರಾಣಿ ಮಾತನಾಡಿ, ನನಗೆ ಅಧಿಕಾರ ದೊರೆಯಲು ಸಹಕಾರ ನೀಡಿದ ನಾಯಕರಿಗೆ ಅಭಿನಂದನೆ ಸಲ್ಲಿಸಿ, ನಮ್ಮ ದೇವನಹಳ್ಳಿಯಲ್ಲಿ ಕಸದ ಸಮಸ್ಯೆಯಿದ್ದು ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಎಲ್ಲಾ ಸದಸ್ಯರ ಸಹಕಾರ ಪಡೆದು ಪುರಸಭೆಗೆ ಬರುವ ಆದಾಯ ಹೆಚ್ಚಿಸಲಾಗುವುದು ಎಂದರು. ಇಲ್ಲಿ ದೇವನಹಳ್ಳಿ ಪುರಸಭೆಗೆ ಉಪಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಮೊದಲನೇದಾಗಿ ನಾನು ನಮ್ಮ ಕಾಂಗ್ರೆಸ್ನ ಮುಖಂಡರಾದಂತಹ ಜಗ್ಗಣ್ಣ ಅವ್ರಿಗೆ, ರಘುವಣ್ಣ ಅವ್ರಿಗೆ, ಗೋಪಿಯನ್ನ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ದೇವನಹಳ್ಳಿಯಲ್ಲಿ ತುಂಬ ಕಸದ ಪ್ರಾಬ್ಲಮ್ ಇದೆ. ಮೊದಲನೇದಾಗಿ ನಾನು ಹೆಚ್ಚಿನ ಕ್ರಮ ಅದರ ಮೇಲೇ ತಗೊಳ್ಳೋಣ ಅಂತ ಇದ್ದೀನಿ. ಮತ್ತೆ ನಮ್ಮ ಮುನ್ಸಿಪಲ್ಗೆ ಆದಾಯ ಬರ್ತಾ ಇಲ್ಲ ಜಾಸ್ತಿ, ಸ್ವಲ್ಪ ಅದ್ರ ಬಗ್ಗೆ. ಪುರಸಭಾ ಮುಖ್ಯ ಅಧಿಕಾರಿ ಅಂಬಿಕಾ, ಸದಸ್ಯರು, ಸಿಬ್ಬಂದಿ ವರ್ಗ ಹಾಜರಿದ್ದರು. ಹೇಮಾವತಿ ನಾಲೆ ಮುಚ್ಚಿ ಪರಿಹಾರ ನೀಡುವಂತೆ ಒತ್ತಾಯಿಸಿ ಕುಣಿಗಲ್ ತಾಲೂಕು ರೈತರು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದರು. ರೈತರ ಜಮೀನಿನಲ್ಲಿ ರೈತರಿಗೆ ಸೂಕ್ತ ಪರಿಹಾರ ನೀಡದೆ ಹೇಮಾವತಿ ನಾಲೆ ನಿರ್ಮಿಸಿದ್ದು, ಪರಿಹಾರಕ್ಕಾಗಿ 6 ವರ್ಷಗಳಿಂದ ಅಲೆದು ಅಲೆದು ರೋಸಿ ಹೋದ ರೈತರು ಬುಧವಾರ ಪರಿಹಾರಕ್ಕೆ ಒತ್ತಾಯಿಸಿ ತಮ್ಮ ಜಮೀನಿನಲ್ಲಿ ತೋಡಿದ ಹೇಮಾವತಿ ನಾಲೆ ಮುಚ್ಚಲು ಮುಂದಾದ ಘಟನೆ ನಡೆದಿದೆ. ಕುಣಿಗಲ್ ತಾಲೂಕಿನ ಕಸಬಾ ಹೋಬಳಿಯ ಕಾಡುಮತ್ತಿಗೆರೆ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಹುಲಿಯೂರು ದುರ್ಗಕ್ಕೆ ಹೇಮಾವತಿ ನೀರು ಹರಿಸುವ ಮುಖ್ಯ ನಾಲ ಕಾಮಗಾರಿಯನ್ನು ಕಳೆದ 6 ವರ್ಷದ ಹಿಂದೆ ಕೈಗೊಳ್ಳಲಾಗಿತ್ತು. ಈ ಕಾಮಗಾರಿ ಕೈಗೊಳ್ಳುವ ವೇಳೆ ಈ ಭಾಗದ ರೈತರ ಭೂಸ್ವಾಧೀನ ಪ್ರಕ್ರಿಯೆ ಸಮರ್ಪಕವಾಗಿ ನಡೆಯದೆ ಕೆಲವರಿಗೆ ನೋಟಿಸ್ ನೀಡಿ ಜಮೀನು ಸ್ವಾಧೀನಪಡಿಸಿಕೊಂಡಿದ್ದಾರೆ. ಮತ್ತೆ ಕೆಲವರಿಗೆ ನೋಟಿಸ್ ನೀಡದೆ ಅವರ ಜಮೀನಿನಲ್ಲಿ ಕಾಲುವೆ ತೋಡಲಾಗಿದೆ. ಕಾಲುವೆ ನಿರ್ಮಿಸಿದ ಗುತ್ತಿಗೆದಾರನಿಗೆ ಕಳೆದ 6 ವರ್ಷದ ಹಿಂದೆಯೇ ಹಣ ಪಾವತಿ ಮಾಡಲಾಗಿದೆ. ಆದರೆ ರೈತರು ಕಳೆದುಕೊಂಡಿರುವ ಭೂಮಿಗೆ ಇದುವರೆಗೂ ಪರಿಹಾರ ಹಣ ನೀಡಿಲ್ಲ. ಕಾಡು ಮತ್ತಿಕೆರೆ ಗ್ರಾಮದ ಮಾಸ್ತಿಗೌಡ ಎಂಬಾತ ಸೇರಿ ಸುಮಾರು 20ಕ್ಕೂ ಹೆಚ್ಚು ಮಂದಿಯ ಬಹುತೇಕ ಜಮೀನಿನಲ್ಲಿ ನಾಲೆ ನಿರ್ಮಿಸಿ 6 ವರ್ಷ ಕಳೆದಿದೆ. ಇಲಾಖಾಧಿಕಾರಿಗಳು ಪರಿಹಾರ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಭೂಸ್ವಾಧೀನಾಧಿಕಾರಿ ಕಚೇರಿ, ಹೇಮಾವತಿ ನಾಲ ಕಚೇರಿಗೆ ಅಲೆದು ಅವರು ಕೇಳಿದ ಎಲ್ಲ ದಾಖಲೆ ನೀಡಿದ್ದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ರೈತರು, ರೈತ ಸಂಘ ಜಿಲ್ಲಾಧ್ಯಕ್ಷ ಆನಂದ ಪಟೇಲ್, ತಾಲೂಕು ಅಧ್ಯಕ್ಷ ಅನಿಲ್ ಕುಮಾರ್ ನೇತೃತ್ವದಲ್ಲಿ ರೈತರ ನಾಲೆ ಮುಚ್ಚಿ ಪ್ರತಿಭಟನೆಗೆ ಮುಂದಾದರು. ರೈತರ ಅನುಮತಿಯಿಲ್ಲದೆ ರೈತರ ಜಮೀನಿನಲ್ಲಿ ನಾಲೆ ತೋಡುತ್ತೀರಾ? ಆದರೆ ಒಂದು ನಯಾಪೈಸಾ ಪರಿಹಾರ ನೀಡಲ್ಲ. ನಿಮ್ಮ ಜಾಗಕ್ಕೆ ಹೀಗೆ ಮಾಡಿದರೆ ಸುಮ್ಮನೆ ಇರುತ್ತೀರಾ ಎಂದು ಆನಂದ ಪಟೇಲ್ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಕ್ರಿಯೆನೇ ಆರಂಭಿಸ್ತಾರೆ. ಸುಮಾರು 6 ವರ್ಷಗಳಿಂದ ರೈತರ ಎಲ್ಲಾ ಜಮೀನುಗಳನ್ನ, ಸುಮಾರು 12-15 ಎಕರೆ ಜಮೀನನ್ನ ಕಾಡುಮತ್ತಿಕೆರೆ ಗ್ರಾಮ ವ್ಯಾಪ್ತಿಯಲ್ಲಿ ಸುಮಾರು 35 ಜನ ರೈತರದ ಜಮೀನನ್ನ ಕಿತ್ಕೊಂಡಿದ್ದಾರೆ. ಅತಿಕ್ರಮಣ ಪ್ರವೇಶ ಮಾಡಿರ್ತಕ್ಕಂಥ ಇಲಾಖಾ ಅಧಿಕಾರಿಗಳು ಇವತ್ತು ರೈತ ಕಳೆದ 6 ವರ್ಷದಿಂದ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನನಗೆ ನೋಟಿಸ್ ಕೊಡ್ತಾರೆ ಅಂತ ಕಾದು ಕುಂತರೂ ಕೂಡ ಇವತ್ತಿನವರೆಗೂ ಯಾವುದೇ ಪ್ರಕ್ರಿಯೆಗಳು ನಡೆಯದಲೇ ಹೋದ ಕಾರಣ ಇವತ್ತು ರೈತ ತನ್ನ ಜಮೀನಿನಲ್ಲಿ ತೆಗೆದಿರ್ತಕ್ಕಂಥ ಕೆನಾಲನ್ನು ಮುಚ್ಚುತ್ತಿದ್ದಾನೆ. ಇದು ಹೇಮಾವತಿ ಇಲಾಖೆ ಅಧಿಕಾರಿಗಳು ಅತಿಕ್ರಮಣ ಪ್ರವೇಶ ಮಾಡಿರೋದಲ್ಲದೆ ಇವತ್ತು ಕೂಡ ಈ ಜಾಗಕ್ಕೆ ಪೊಲೀಸ್ ಇಲಾಖೆಯವರು ಮತ್ತು ಹೇಮಾವತಿ ಇಲಾಖೆಯವರು ಅತಿಕ್ರಮಣ ಪ್ರವೇಶ ಮಾಡ್ತಿದ್ದಾರೆ ರೈತನ ಜಮೀನಿಗೆ. ಇವತ್ತು ನಾವು ಒಂದು ಪೊಲೀಸ್ ಕ್ವಾರ್ಟರ್ಸ್ ಅಲ್ಲೋ ಹೇಮಾವತಿ ಕ್ವಾರ್ಟರ್ಸ್ ಅಲ್ಲೋ ಏಕಾಏಕಿ ಹೋಗಿ ಆ ಕ್ವಾರ್ಟರ್ಸ್ ಒಳಗಡೆ ಸೇರ್ಕೊಳ್ಳಿಕ್ಕಾಗಲ್ಲ. ಸೇರ್ಕೊಂಡ್ರೆ ನಮ್ಮ ಮೇಲೆ ಇಲ್ಲ ಸಲ್ಲದೆ ಎಫ್ಐಆರ್ಗಳನ್ನ ಹಾಕ್ತಾರೆ, ಸೆಕ್ಷನ್ಗಳನ್ನ ಹಾಕ್ತಾರೆ. ಇವತ್ತು ರೈತ ತನ್ನ ಜಮೀನನ್ನ ಯಾವುದೇ ನೋಟಿಸ್ ಅನ್ನ ಕೊಡದಲೇ ಅನಧಿಕೃತವಾಗಿ ಅತಿಕ್ರಮಣ ಪ್ರವೇಶ ಮಾಡಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಂಡು JCP ಮಾಲೀಕರುಗಳಿಗೂ ಕೂಡ ಎದುರಿಸ್ಕೊಂಡು ನಾವು ಮುಚ್ಚಲಿಕ್ಕೆ ಬಹಳ ಅಡಚಣೆಯನ್ನ ಉಂಟು ಮಾಡ್ತಿದ್ದಾರೆ. 20 ದಿನಗಳ ಒಳಗಾಗಿ ತಾಲೂಕಿನಲ್ಲಿ ಬಾಕಿ ಇರುವ ಪ್ರಕರಣಗಳಿಗೆ ಪರಿಹಾರ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು. ಇಲ್ಲವಾದಲ್ಲಿ ನಾಲಾವಲಯದ ಕಚೇರಿಯ ಸುತ್ತ ನಾಲೆ ತೋಡಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ರೈತರು ಎಚ್ಚರಿಸಿ ಪ್ರತಿಭಟನೆಯನ್ನು ಹಿಂಪಡೆದರು. ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ 133ನೇ ಸಂಸ್ಥಾಪನಾ ದಿನವನ್ನು ಆಚರಿಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ 133ನೇ ಸಂಸ್ಥಾಪನಾ ದಿನ ಆಚರಿಸಲಾಯಿತು. ಮಹಾತ್ಮ ಗಾಂಧೀಜಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಪಕ್ಷದ ಮುಖಂಡರು ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ, ದೇಶಕ್ಕೆ ಸ್ವತಂತ್ರ ತಂದುಕೊಡುವಲ್ಲಿ ಕಾಂಗ್ರೆಸ್ ಪಕ್ಷದ ಪಾತ್ರ ಅನನ್ಯ. ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಬಾಲಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್ ಮೊದಲಾದ ನಾಯಕರು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ದೇಶವನ್ನು ಬ್ರಿಟಿಷರ ದಾಸ್ಯದಿಂದ ಬಿಡುಗಡೆ ಮಾಡಿದವರು ಎಂದರು. 133 ವರ್ಷಗಳ ಇತಿಹಾಸದ ಕಾಂಗ್ರೆಸ್ ಪಕ್ಷ ಈ ದೇಶದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದೆ. ಎಲ್ಲಾ ಜಾತಿ ವರ್ಗದವರ ಅಭಿವೃದ್ಧಿಗೆ, ಸಮಾನತೆಗೆ ಪಕ್ಷ ಕಾಳಜಿ ವಹಿಸಿದೆ ಎಂದರು. ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಯವರನ್ನ ಪ್ರಧಾನಿ ಮಾಡಲು ಪಕ್ಷದ ಕಾರ್ಯಕರ್ತರು ಸಂಕಲ್ಪ ಮಾಡಿ ಕಾರ್ಯರುತ್ತರಾಗಬೇಕು ಎಂದು ರಾಮಕೃಷ್ಣ ಕೋರಿದರು. ಆಡಳಿತ ನಡೀತಾ ಇತ್ತು. 1885
ಒಂದು ಪಕ್ಷನ ಸ್ಥಾಪನೆ ಮಾಡ್ತದೆ, ಅದು ಕಾಂಗ್ರೆಸ್ ಪಕ್ಷ. ಈಗಾಗಲೇ ಇಕ್ಬಾಲ್ ಅವರು ಹೇಳಿದಂಗೆ ಅದನ್ನ ನೇತೃತ್ವ ವಹಿಸುವಂತವರು ಎಂ ಅವರು ರಿಟೈರ್ಡ್ ಬ್ರಿಟಿಷ್ ಅಧಿಕಾರಿಗಳು. ಬಟ್ ಅವತ್ತು ಬಾಲಗಂಗಾಧರ್ ತಿಲಕ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಇನ್ನು ಹಲವಾರು ಜನ ಇದರ ಕಾಂಗ್ರೆಸ್ ಅಲ್ಲಿ ಸದಸ್ಯರಾಗಿ ಇದರ ಮುಂಚೂಣಿಯಲ್ಲಿ ಸಂಘಟನೆ ಮಾಡ್ಕೊಂಡು ಹೋದ. ತದನಂತರ ಸುಭಾಷ್ ಚಂದ್ರ ಬೋಸ್ ಅವರಾಗ್ಬೋದು, ಮಹಾತ್ಮ ಗಾಂಧಿಯವರಾಗ್ಬೋದು, ನೆಹರು ಅವರಾಗ್ಬೋದು, ಎಲ್ಲರೂ ಸೇರಿ ಅವರ ಒಗ್ಗಟ್ಟಿನ ಹೋರಾಟದಿಂದ 1947 ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿ ಅಂದಿನಿಂದ ಇಲ್ಲಿವರೆಗೆ ಕಾಂಗ್ರೆಸ್ ಸದೃಢವಾಗಿ ಬೆಳೆದು ಬಂದಿದೆ. ಇವತ್ತು ನಮ್ಮ ದೇಶದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಇವತ್ತು ಅಧ್ಯಕ್ಷರಾಗಿ ಮೊನ್ನೆ ತಾನೆ ಆಯ್ಕೆಯಾಗಿದ್ದಾರೆ. ಇವತ್ತು ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ. ಇವತ್ತು ನಾವು ಕಾಂಗ್ರೆಸ್ ಪಕ್ಷ ರಾಷ್ಟ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ತಂದು ರಾಹುಲ್ ಗಾಂಧಿಯವ್ರನ್ನ ನಾವು ಪ್ರಧಾನಮಂತ್ರಿ ಮಾಡಬೇಕು, ನಾವೆಲ್ಲ ಒಗ್ಗಟ್ಟಾಗಿ ಶ್ರಮಿಸಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡೋದ್ರ ಜೊತೆಗೆ ಮುಂಬರುವ 2018 ನಂತರ ಪಕ್ಷದ ಕಚೇರಿ ಮುಂದೆ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ವಿರುದ್ದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಅಂಬೇಡ್ಕರ್ ಹಾಗೂ ಭಾರತ ಸಂವಿಧಾನದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಸಚಿವ ಅನಂತಕುಮಾರ್ ಹೆಗಡೆ ತಮ್ಮ ಸ್ಥಾನದಲ್ಲಿ ಮುಂದುವರಿಯಲು ನೈತಿಕತೆ ಇಲ್ಲ, ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ಒತ್ತಾಯಿಸಿದರು. ಎಲ್ಲ ಜಾತಿ ವರ್ಗ ಬಡವರಿಗೂ ಸಮಾನ ಹಕ್ಕು ಅವಕಾಶ ನೀಡುವ ಸಂವಿಧಾನದ ತಿದ್ದುಪಡಿ ಬಗ್ಗೆ ಅನಂತಕುಮಾರ್ ಹೆಗಡೆ ಹೇಳಿರುವುದು ಸಮಂಜಸವಲ್ಲ, ಸಂವಿಧಾನ ತಿದ್ದುಪಡಿಗೆ ಕಾಂಗ್ರೆಸ್ ಪಕ್ಷ ಅವಕಾಶ ನೀಡುವುದಿಲ್ಲ ಎಂದರು. ಮಾತುಗಳನ್ನ ಆಡಿದರೆ ಅದನ್ನು ಖಂಡಿಸಿ ಇವತ್ತು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಾವು ಇವತ್ತು ಸಂವಿಧಾನ ರಚನೆ ಮಾಡಬೇಕಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇಶದ ಪ್ರಪಂಚದ ಎಲ್ಲ ಸಂವಿಧಾನಗಳನ್ನ ನೋಡಿ ಎಲ್ಲ ಜಾತಿ ಜನಾಂಗಕ್ಕೆ ಪ್ರಾಂತ್ಯಕ್ಕೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಇವತ್ತು ಸಂವಿಧಾನನ ರಚನೆ ಮಾಡಿದ್ದಾರೆ. ಅದು ಅಂಗೀಕಾರ ಆಗಬೇಕಾದ್ರೆ ಸಂಸತ್ನಲ್ಲಿ ಚರ್ಚೆ ಮಾಡಿ ಅಡಿಷನ್ ಡಿಲಿಷನ್ ಎಲ್ಲ ಒಳಗೊಂಡಂತೆ ಸಂವಿಧಾನ ಮಾಡಿದ್ದು ಅವತ್ತು ಮಹಾನ್ ಪಂಡಿತರು ಅವರ ನೇತೃತ್ವದಲ್ಲಿ ಅಂತ ಸಂವಿಧಾನಕ್ಕೆ ತಿದ್ದುಪಡಿ ತರ್ತೀವಿ, ಸಂವಿಧಾನ ತೆಗಿತೀವಿ ಅಂತ ಹೇಳಿರ್ತಕ್ಕಂಥ ಅನಂತಕುಮಾರ್ ಹೆಗಡೆಗೆ ಮೋಸ್ಟ್ಲಿ ತಲೆ ಕೆಟ್ಟದೆ ಅಂತ ನಾನಾದರೂ ಭಾವಿಸ್ತೇನೆ. ನಾನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಏನಾದರೂ ನೈತಿಕತೆ ಇದ್ರೆ ಕೂಡಲೇ ಅವ್ರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಅವ್ರಿಗೆ ಆಗ್ರಹ ಪಡಿಸ್ತಾ ಇದ್ದೇನೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೆಹಬೂಬ್ ಪಾಷಾ, ಎಸ್ಸಿ ಘಟಕದ ಅಧ್ಯಕ್ಷ ತು ಭೀಮಲ್ಲೇಶ್, ಹಿಂದುಳಿದ ವರ್ಗದ ಅಧ್ಯಕ್ಷ ಪುಟ್ಟರಾಜು, ವಾಕ್ಫ್ ಸಮಿತಿ ಅಧ್ಯಕ್ಷ ಇಕ್ಬಲ್ ಅಹಮದ್, ನಗರ ಪಾಲಿಕೆ ಸದಸ್ಯ ಟಿಎನ್ ತರುಣೇಶ್, ಟೂಡಾ ಅಧ್ಯಕ್ಷ ಹೆಚ್ಎನ್ ಹೇಮಂತ್ಕುಮಾರ್, ಮಹಿಳಾ ಘಟಕದ ಅಧ್ಯಕ್ಷೆ ಮಂಗಳ, ನಗರ ಅಧ್ಯಕ್ಷ ಅನಿಲ್, ಮುಖಂಡರಾದ ರಾಜೇಶ್ ದೊಡ್ಮನೆ, ಎಸ್ಜಿ ದೀಪಕ್, ಗೀತಮ್ಮ, ವೀಣಾ, ಸುಜಾತ ಮೊದಲಾದವರು ಭಾಗವಹಿಸಿದ್ರು. ಗುಬ್ಬಿ ಬಾಲಾಜಿ ಟ್ರಸ್ಟ್ನ ಕೆ ಕುಮಾರ್ ಅವರು ವಿವಿಧ ದೇವಸ್ಥಾನಗಳ ಪ್ರಸಾದಕ್ಕಾಗಿ ಲಾಡು ವಿತರಿಸಿದರು. ವೈಕುಂಠ ಏಕಾದಶಿ ಪ್ರಯುಕ್ತ ತಾಲೂಕಿನ 59 ದೇವಸ್ಥಾನಗಳಿಗೆ ಉಚಿತ ಲಾಡು ವಿತರಿಸಲಾಗುತ್ತದೆ ಎಂದು ಬಾಲಾಜಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆ ಕುಮಾರ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಬಾಲಾಜಿ ಕನ್ವೆನ್ಷನಲ್ ಹಾಲ್ನಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಲಾಡು ವಿತರಿಸಿ ಮಾತನಾಡಿ, ಕಳೆದ ವರ್ಷದಲ್ಲಿ 139,000 ಉಚಿತ ಲಾಡುಗಳನ್ನು ತಾಲೂಕಿನ ವಿವಿಧ ದೇವಸ್ಥಾನಗಳಿಗೆ ವಿತರಿಸಲಾಗಿತ್ತು. ಈ ಬಾರಿ ಬೇಡಿಕೆ ಜಾಸ್ತಿಯಾಗಿದೆ. ತಾಲೂಕಿನ ಹಾಗಲವಾಡಿ, ಅಳಿಲುಘಟ್ಟ ಮುಂತಾದ ದೇವಾಲಯಗಳಿಗೆ ವಿತರಿಸಲಾಗಿದೆ. ಕೇವಲ ತಾಲೂಕು ದೇವಾಲಯಗಳಿಗೆ ಮಾತ್ರ ಸೀಮಿತವಾಗದೆ ಪಕ್ಕದ ತುರುವೇಕೆರೆ ತಾಲೂಕಿನ ಪ್ರಸಿದ್ಧ ದೇವಾಲಯವಾದ ಸಂಪಿಗೆ ಶ್ರೀನಿವಾಸ ದೇವಾಲಯಕ್ಕೂ ಸಹ ಲಾಡು ವಿತರಿಸಲಾಗಿದೆ. ಕಳೆದ 4 ದಿನಗಳಿಂದ ಸುಮಾರು 190,000 ಲಾಡುಗಳನ್ನು ಈ ಬಾರಿ ವಿತರಿಸಲಾಗುತ್ತಿದೆ. ಇದರ ಸದುಪಯೋಗವನ್ನು ಎಲ್ಲ ಭಕ್ತಾದಿಗಳು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಶ್ರೀಮನ್ ನಾರಾಯಣನ ಪೂಜೆ, ವಿಶೇಷವಾದಂತ ಒಂದು ಪೂಜೆ ವೈಕುಂಠ ಏಕಾದಶಿ. ಶ್ರೀಮನ್ ನಾರಾಯಣಿಗೆ ಪ್ರಿಯವಾದಂತ ಒಂದು ದಿನ, ಅದರಿಂದ ನಾನು ಅವನ ಭಕ್ತನಾಗಿರೋದ್ರಿಂದ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಕಳೆದ ಬಾರಿ ಸುಮಾರು 40-45 ದೇವಸ್ಥಾನಕ್ಕೆ 138,000 ಲಾಡುಗಳನ್ನ ನಾವು ಕೊಟ್ಟಿದ್ದಂತ ದಿನ. ಈ ಸಾರಿ ಭಾರಿ ಬೇಡಿಕೆ ಬಂತು. ಒಂದು ತಿಂಗಳು ಮುಂಚೆ ನಾವು ಅನೌನ್ಸ್ಮೆಂಟ್ ಮಾಡಿದ್ವಿ, ಗುಬ್ಬಿ ತಾಲೂಕಿನಲ್ಲಿ ವೈಕುಂಠ ಏಕಾದಶಿನ ಎಷ್ಟು ದೇವಸ್ಥಾನಗಳಲ್ಲಿ ಮಾಡ್ತೀರಾ, ದಯವಿಟ್ಟು ನಮ್ಗೆ ಅರ್ಜಿ ಕೊಡಿ, ಖಂಡಿತ ನಾವು ನಿಮ್ಗೆಲ್ಲ
ಪ್ರಸಾದ ಕಳಿಸ್ಕೊಡ್ತೀವಿ ಅಂತ ಕೇಳ್ಕೊಂಡ್ವಿ. 59 ದೇವಸ್ಥಾನ ಉದಾಹರಣೆಗೆ ಅಳಿಲುಘಟ್ಟ, ಸಂಪಿಗೆ, ಈ ಥರ ನಾನಾ ಕಡೆಯಿಂದ ಒಟ್ಟು ಗುಬ್ಬಿ ತಾಲೂಕಿನ 59 ದೇವಸ್ಥಾನಗಳಿಗೆ ಸುಮಾರು 190,000 ಲಾಡುಗಳನ್ನ ಈ ಸಾರಿ 4 ದಿನದಿಂದ ಸತತವಾಗಿ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಮಾಡಿಸ್ತಾ ಇದ್ದೀವಿ. ಇವತ್ತು ಅವರಿಗೆ ಸುಮಾರು ಸಂಜೆ 6:30 to 7 ಒಳಗಡೆ ಪ್ರತಿ ದೇವಸ್ಥಾನಕ್ಕೂ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಾನು ಕೇಳ್ಕೊಳ್ಳೋದು ತಮ್ಮಲ್ಲಿ ಇಷ್ಟೇನೆ, ನಾಳೆ ಏನು ವೈಕುಂಠ ಏಕಾದಶಿ ಇರುತ್ತೆ, ಭಕ್ತರೆಲ್ಲ ಅಲ್ಲಿಗೆ ಹೋಗಬೇಕು, ಆ ಪೂಜೆ ಮುಗಿಸ್ಕೊಂಡು ಶ್ರೀಮನ್ ನಾರಾಯಣನ ದರ್ಶನ ಮಾಡಿ ವೈಕುಂಠ ದಾರಗಳ ಮುಖಾಂತರ ನೀವು ಬಂದು ಆ ನಮ್ಮಪ್ಪನ ಸೇವೆ ಮಾಡಿ ಅದಾದ ನಂತರ ಬಂದ ನಂತರ ಆ ಪ್ರಸಾದ ಮೂಲಕ ಲಾಡುಗಳನ್ನ ಕೊಡ್ತಾರೆ ದೇವಸ್ಥಾನಗಳಲ್ಲಿ, ಅದನ್ನು ಸ್ವೀಕರಿಸಿ ಗುಬ್ಬಿ ತಾಲೂಕಿಗೆ. ತುರುವೇಕೆರೆ ತಾಲೂಕಿನ ಕೊನೆಹಳ್ಳಿ ಗ್ರಾಮದ ನಟರಾಜು ಮಾತನಾಡಿ, ಬಾಲಾಜಿ ಸೇವಾ ಟ್ರಸ್ಟ್ ಮಾಡುತ್ತಿರುವ ಕಾರ್ಯ ಶ್ಲಾಘನೀಯವಾದುದಾಗಿದೆ. ಹಳ್ಳಿಗಳ ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡುತ್ತಿದ್ದರು, ಆದರೆ ಅಲ್ಲಿ ಯಾವುದೇ ರೀತಿಯ ಸಿಹಿಯನ್ನು ವಿತರಿಸುತ್ತಿರಲಿಲ್ಲ. ಬಾಲಾಜಿ ಸೇವಾ ಟ್ರಸ್ಟ್ ವತಿಯಿಂದ ವಿತರಿಸುತ್ತಿರುವ ಲಾಡ್ಗಳಿಂದ ಇಂದು ಹಲವಾರು ದೇವಾಲಯಗಳಲ್ಲಿ ಸಿಹಿಯನ್ನು ಹಂಚಬಹುದಾಗಿದೆ. ಇದು ಒಂದು ಸಾಮಾಜಿಕ ಸೇವೆಯ ಜೊತೆಗೆ ದೇವತಾ ಕಾರ್ಯ ಮುಂದಾಗಿರುವುದು ನಿಜಕ್ಕೂ ಉತ್ತಮ ಕಾರ್ಯವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದೇವರಾಜು, ಯುವಶಕ್ತಿ ಜನಪರ ವೇದಿಕೆಯ ಅಧ್ಯಕ್ಷ ಶಿವಕುಮಾರ್, ಲೋಕೇಶ್ ಹಾಗೂ ಟ್ರಸ್ಟ್ನ ಸದಸ್ಯರು ಉಪಸ್ಥಿತರಿದ್ದರು. ಕುಣಿಗಲ್ ಕ್ಷೇತ್ರಕ್ಕೆ ಸಂಸದ ಡಿಕೆ ಸುರೇಶ್ ಕೊಡುಗೆ ಶೂನ್ಯ, ಅವರು ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಎಂದು ಶಾಸಕ ಡಿ ನಾಗರಾಜಯ್ಯ ಆರೋಪಿಸಿದ್ದಾರೆ. ಕುಣಿಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಸದ ಡಿಕೆ ಸುರೇಶ್ ಯಾವುದೇ ಅನುದಾನ ತಂದಿಲ್ಲ. ರಾಮನಗರ, ಚನ್ನಪಟ್ಟಣ ಕ್ಷೇತ್ರಕ್ಕೆ ಅವರ ಅನುದಾನ ನೀಡುತ್ತಿದ್ದು, ಕುಣಿಗಲ್ ಕ್ಷೇತ್ರಕ್ಕೆ ಯಾವುದೇ ಅನುದಾನ ತಂದಿರುವುದು ಘೋಷಿಸಿದರೆ ತಾವು ರಾಜಕೀಯ ನಿವೃತ್ತಿ ಹೊಂದುವುದಾಗಿ ಶಾಸಕ ಡಿ ನಾಗರಾಜಯ್ಯ ಸವಾಲು ಹಾಕಿದರು. ಹುತ್ರಿದುರ್ಗ ಹೋಬಳಿಯ ವಿವಿಧೆಡೆಯಲ್ಲಿ 30 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಚಾಲನೆ ನೀಡುವ ಕಾರ್ಯಕ್ರಮಗಳ ಪೈಕಿ ಎ ಹೊಸಹಳ್ಳಿ ಗ್ರಾಮದಲ್ಲಿ ಕೇಂದ್ರ ರಸ್ತೆ ನಿಧಿ ಯೋಜನೆಯಡಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎ ಹೊಸಹಳ್ಳಿ ಕಲ್ನಾಯಕನಹಳ್ಳಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ತಾಲೂಕಿನ ಹುತ್ರದುರ್ಗ ಹೋಬಳಿಗೆ ಪ್ರಸಕ್ತ ಸಾಲಿನಲ್ಲಿ 60 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಿದ್ದೇವೆ. ಈ ಪೈಕಿ 30 ಕೋಟಿ ರೂಪಾಯಿ ಕಾಮಗಾರಿ ಪ್ರಗತಿಯಲ್ಲಿದೆ. ಬಾಕಿ ಮೊತ್ತದ ಕಾಮಗಾರಿ ಶೀಘ್ರದಲ್ಲೇ ಚಾಲನೆ ನೀಡಲಾಗುವುದು. ಸಂಸದರ ಹಿಂಬಾಲಕರು ರಾಜ್ಯ ಸರ್ಕಾರದಿಂದ ನಾವು ತಂದಿರುವ ಅನುದಾನವನ್ನು ಸಂಸದರು ತಂದಿದ್ದಾರೆ ಎಂದು ಬಿಂಬಿಸುತ್ತಿದ್ದಾರೆ. ಇದು ಖಂಡನೀಯ. ಸಂಸದರು ಕನಕಪುರಕ್ಕೆ 60 ಕೋಟಿ ಅನುದಾನ ತಂದಿದ್ದು ಕುಣಿಗಲ್ ಕ್ಷೇತ್ರಕ್ಕೆ ಯಾವುದೇ ಅನುದಾನ ತಂದಿಲ್ಲ ಮತ್ತು ನೀಡಿಲ್ಲ. ಸಂಸದರ ನಿಧಿಯಲ್ಲಿ ತರುವ ಅವಕಾಶ ಇದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸಂಸದರು ತಮ್ಮ ನಿಧಿಯಿಂದ ಅನುದಾನ ತಂದಿರುವ ಬಗ್ಗೆ ಯಾವುದೇ ದಾಖಲೆ ನೀಡಿದ್ದಲ್ಲಿ ತಾವು ರಾಜಕೀಯ ನಿವೃತ್ತಿ ಘೋಷಿಸುವುದಾಗಿ ಸವಾಲು ಹಾಕಿದರು. ಕುಣಿಗಲ್ ತಾಲೂಕಿನ ಉದ್ದಗಲು ಕುನುವೆ ಅವರು ರಾಮನಗರಕ್ಕೆ ಕನಕಪುರಕ್ಕೆ ತಂದುಕೊಟ್ಟಿರುವಂತದನ್ನ ಬಿಟ್ಟುಬಿಟ್ರೆ ಕುಣಿಗಲ್ ತಾಲೂಕಿಗೆ ಯಾರೋ ಮಾತಾಡ್ತಾ ಇದ್ದಾರೂ ಸರಿ ಅಥವಾ ಬೇರೆ ಯಾರಾದರೂ ಸರಿ ಒಂದು ಪಟ್ಟಿನ ಸರ್ಕಾರದಲ್ಲಿ ಮಂಜೂರಾತಿ ಆಗಿರ್ತಕ್ಕಂಥ ಪಟ್ಟಿ ಅದೆ. ಯಾರಿಗೆ ಅಲಾಟ್ ಮಾಡೋರೆ, ಯಾರಿಗೆ ಕೊಟ್ಟವ್ರೆ ಅನ್ನೋಂಥದ್ದು ಪಟ್ಟಿ ಅದೆ. ಆ ಪಟ್ಟಿನ ತಗೊಂಬಂದ್ಬಿಟ್ಟು ಹೌದು ನಮ್ಮ ಎಂ ಪಿ ಅವ್ರು ತಂದಿರೋದು, ನಮ್ಮ ಎಂ ಪಿ ಅವ್ರು ಹಾಕಿರೋದು ಅಂತ ಹೇಳ್ಬಿಟ್ಟು ಯಾರಾದರೂ ಆ ಪಟ್ಟಿ ತೋರಿಸಿದ್ರೆ ನನ್ನ ರಾಜಕೀಯದ ನಿವೃತ್ತಿ ಬಯಸ್ತೀನಿ. ಬರೀ ಕೆಲವು ಜನ ಇದ್ದಾರೆ ಈ ತಾಲೂಕಿನಲ್ಲಿ. ಈಗ ನಿಮ್ಮ ಪಡ್ಲಮ್ಮನ ದೇವಸ್ಥಾನದಿಂದ ಮಾಗಡಿಗೆ ಹೋಗೋರ್ಗಳಿಗೆ 3 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ದೀವಿ. ನಮ್ಮ ಎಂ ಪಿ ಅವರು ಹಾಕವ್ರೆ. ನಾನು ಹಾಕಿರೋದು ನನ್ನ ಅಭಿವೃದ್ಧಿ ಅನುದಾನದಲ್ಲಿ, ನನ್ನ ಅಭಿವೃದ್ಧಿ ಅನುದಾನದಲ್ಲಿ ನಾನು ಹಾಕಿರೋದು. ಯಾರೋ ಎಂ ಪಿ ಅಭಿಮಾನಿಗಳು ಅಥವಾ ಕಾಂಗ್ರೆಸ್ ಅವರು ನಮ್ಮ ಎಂ ಪಿ ಅವ್ರು ಹಾಕವ್ರೆ ಅಂತ ಹೇಳಿದ್ರೆ ತಗೊಂಡ್ಬಂದು ಕೊಡಲಿ ಸರ್ಕಾರದಲ್ಲಿ ದಾಖಲೆ ಅದೆ. ಈಗ ಹಿಂದೆ ನಿಮ್ಮೂರಲ್ಲೇ ಕುಡಿಯೋ ನೀರಿಗೆ ಅಂತ ದುಡ್ಡು ಹಾಕ್ತೋ, ಮತ್ತೆ ಕಾಂಕ್ರೀಟ್ ರಸ್ತೆಗೆ ಅಂತ ದುಡ್ಡು. ತಾಲೂಕು ಪಂಚಾಯತಿ ಅಧ್ಯಕ್ಷ ಹರೀಶ್ ನಾಯಕ್, ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಡಾ ಬಿ ಎನ್ ರವಿ, ಮಾಜಿ ಸದಸ್ಯ ಕೆಎಚ್ ಶಿವಣ್ಣ, ಗ್ರಾಮ ಪಂಚಾಯತಿ ಸದಸ್ಯ ಮುನಿಸ್ವಾಮಯ್ಯ ಇತರರು ಉಪಸ್ಥಿತರಿದ್ದರು. ಅಪ್ರಾಪ್ತೆಯ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಿದ ಆರೋಪಿಗಳಿಗೆ ಉಗ್ರ ಶಿಕ್ಷೆ ನೀಡಬೇಕೆಂದು ದೇವನಹಳ್ಳಿ ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದಾರೆ. ಶಾಲಾ ಬಾಲಕಿ ದಾನಮ್ಮಳ ಮೇಲೆ ಸಾಮೂಹಿಕ ಅತ್ಯಾಚಾರವೆಸಗಿ ಕೊಲೆ ನಡೆಸಿದ ಆರೋಪಿಗಳನ್ನು ಬಂಧಿಸಿ ಉಗ್ರ ಶಿಕ್ಷೆ ನೀಡಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷ ಲೋಕೇಶ್ ಒತ್ತಾಯಿಸಿದರು. ದೇವನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಲೋಕೇಶ್, ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಕೇಂದ್ರ ಸಚಿವ ಅನಂತ್ ಕುಮಾರ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು.
ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಛಲವಾದಿ ಜನಾಂಗದ ಅಭ್ಯರ್ಥಿಗಳಿಗೆ ಬಿ ಫಾರಂ ನೀಡಬೇಕೆಂದು ಕೋರಿದರು. ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತನಾಡುವ ರಾಜಕಾರಣಿಗಳ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡುವುದಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಮಾರುತಿ ಎಚ್ಚರಿಸಿದರು. ನಮ್ಮ ತಾಲೂಕಿನ ಛಲವಾದಿ ಮಹಾಸಭಾದ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಇವತ್ತು ದಿನ ಈ ಸಭೆ ಒಂದು ಸಮಯದಲ್ಲಿ ಏನು ದಾನಮ್ಮನ ಅತ್ಯಾಚಾರವನ್ನು ಮಾಡಿದರೆ ಅವರ ಕಿಡಿಗೇಡಿಗಳ ವಿರುದ್ಧ ಒಂದು ಖಂಡಿಸುತ್ತಾ ಹಾಗೆಯೇ ಈ ದೇಶದ ಅತ್ಯುನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥ ಏನು ಅನಂತಕುಮಾರ್ ಹೆಗಡೆಯವರು ಸಚಿವ ರಾಜ್ಯ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಅನಂತಕುಮಾರ್ ಹೆಗಡೆಯವರು ಸಂವಿಧಾನದ ವಿರುದ್ಧವಾಗಿ ಏನು ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದರ ವಿರುದ್ಧ ಖಂಡಿಸುತ್ತಾ ಈ ದಿನ ಒಂದು ನಮ್ಮ ತಾಲೂಕಿನಲ್ಲಿ ಮುಂದಿನ 2018 ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಯ ಸಂದರ್ಭದಲ್ಲಿ ಒಂದು ನಮ್ಮ ಜನಾಂಗ ಛಲವಾದಿ ಜನಾಂಗಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಈ ಸಮಯದಲ್ಲಿ ಕೇಳ್ತಾ ಏನು ಅನಂತಕುಮಾರ್ ಹೆಗಡೆಯವರ ವಿರುದ್ಧ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಮುಗಿಲಿದ್ದಿದೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಒಂದು ಅವರ ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದರೆ ಅದೇ ರೀತಿ ನಮ್ಮ ತಾಲೂಕಲ್ಲಿ ಕೂಡ ಮಾಡ್ತೀರಿ. ಈ ಒಂದು 30 ಸಭೆಯ ನಂತರ ನಾವು ಕೂಡ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀರಿ. ಕಾಂಗ್ರೆಸ್ ಮುಖಂಡ ರಮೇಶ್ ಬಾಬು, ಸುರೇಶ್, ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ಕೆವಿ ಸ್ವಾಮಿ, ಚಿಕ್ಕಮುನಿಯಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಕುಣಿಗಲ್ ತಾಲೂಕಿನಲ್ಲಿ ಸಮರ್ಪಕ ಭೂ ದಾಖಲೆ ನಿರ್ವಹಣೆಗೆ ಒತ್ತಾಯಿಸಿ ರೈತರು ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಕುಣಿಗಲ್ ತಾಲೂಕಿನಲ್ಲಿ ಒಟ್ಟಾರೆ ಇರುವ ಭೂ ದಾಖಲೆಗಳ ಖಾತೆಗಳ ಪೈಕಿ 30% ಮಂದಿಯ ಭೂ ದಾಖಲೆಗಳು ಖಾತೆದಾರರ 3-4 ತಲೆಮಾರಿನ ಹೆಸರಲ್ಲಿವೆ. ಇದರಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ. ರೈತರ ನೆರವಿಗೆ ಬರಬೇಕಾದ ಕಂದಾಯ ಇಲಾಖಾಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನದಿಂದಾಗಿ ಇಂದು ರೈತರು ಪರದಾಡುವಂತಾಗಿದೆ ಎಂದು ಜೆಡಿಎಸ್ ಮುಖಂಡ ಹೆಚ್ ಎ ಜಯರಾಮಯ್ಯ ತಿಳಿಸಿದರು. ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಹೆಚ್ ಎ ಜಯರಾಮಯ್ಯ ಹಿತೈಷಿಗಳ ಸಮಾಜ ಸೇವಾ ಬಳಗದಿಂದ ತಾಲೂಕಿನ ರೈತರ ಪಿತಾರ್ಜಿತ ಜಮೀನುಗಳ ಭೂ ದಾಖಲೆಗಳ ಸಮರ್ಪಕ ನಿರ್ವಹಣೆ ಸೇರಿದಂತೆ ಇತರೆ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರಾರಂಭಿಸಲಾದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹದ ನೇತೃತ್ವ ವಹಿಸಿ ಮಾತನಾಡಿ, ತಾಲೂಕಿನಲ್ಲಿ ಸುಮಾರು 20,000 ಮಂದಿ ರೈತರ ಭೂ ದಾಖಲೆಗಳು ಇನ್ನೂ ಅವರ 3-4 ತಲೆಮಾರಿನವರ ಹೆಸರಲ್ಲಿವೆ. ಇವುಗಳ ಸಮರ್ಪಕ ನಿರ್ವಹಣೆ ಮಾಡಲು ಕಂದಾಯ ಇಲಾಖೆಯ ಗ್ರಾಮಲೆಕ್ಕಿಗರು ಸೇರಿದಂತೆ ಕೆಳಹಂತದಿಂದ ಹಿಡಿದು ಮೇಲಧಿಕಾರಿಗಳವರೆಗೂ ಸಾಕಷ್ಟು ತೊಂದರೆಯಿರುವ ಕಾರಣ ಹಾಲಿ ಅನುಭವದಲ್ಲಿರುವ ರೈತರು ತಮ್ಮ ಹೆಸರಿಗೆ ಖಾತೆ ವಗೈರಿ ಮಾಡಿಸಿಕೊಳ್ಳಲು ತೊಂದರೆಯಾಗುತ್ತಿದೆ. ಬಗರ್ಹುಕುಂ ಸಾಗುವಳಿದಾರರಿಗೆ ಉಳುಮೆ ಚೀಟಿ ನೀಡುತ್ತಿಲ್ಲ. ರೈತರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಗ್ರಾಮಗಳಲ್ಲಿ ಕಂದಾಯ ಇಲಾಖೆಯ ಅದಾಲತ್ ನಡೆಸಿ ಇರುವ ನಿಯಮಾವಳಿಗಳನ್ನು ಸರಳೀಕರಣಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದ ಅವರು, ಉಪವಿಭಾಗಾಧಿಕಾರಿ ಜಿಲ್ಲಾಧಿಕಾರಿ ಆಗಮಿಸಿ ಸಮಸ್ಯೆ ಇತ್ಯರ್ಥಕ್ಕೆ ಸ್ಪಷ್ಟ ಭರವಸೆ ನೀಡುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದರು. ರೈತರುಗಳು ಇವತ್ತು ಅವರವರ ಜಮೀನಿನ ಸವಲತ್ತುಗಳು ಪಡ್ಕೋಬೇಕು ಅಂದರೆ ಅದಾಲತ್ ಇಲ್ಲದೆ ಇರೋ ಖಾತೆಗಳಿಲ್ಲದೆ ಇರೋದ್ರಿಂದ ಅವ್ರ ಸವಲತ್ತುಗಳು ಸಿಗ್ತಾ ಇಲ್ಲ. ಆಮೇಲೆ ರೈತರು ಈಗ ರಸ್ತೆಗೆ ಹೋಗಿರೋ ಜಾಗದ ದುಡ್ಡು ತಗೊಳಕ್ ಆಯ್ತಾ ಇಲ್ಲ, ನಾಳೆಗೆ ಹೋಗಿರೋ ಜಮೀನು ದುಡ್ಡು ತಗೊಳಕ್ ಆಯ್ತಾ ಇಲ್ಲ. ಆಮೇಲೆ ಅವ್ರಿಗೆ ಬೇಕಾದ ಕಷ್ಟಕ್ಕೆ ಬ್ಯಾಂಕ್ನಲ್ಲಿ ಅಡ ಇಡೋದಕ್ಕೂ ಆಗ್ತಾ ಇಲ್ಲ. ಇವೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ತಾಲೂಕು ಆಡಳಿತದ ವೈಫಲ್ಯ ಸಂಪೂರ್ಣವಾಗಿ. ಇದರಿಂದ ಇವರು ತಹಸೀಲ್ದಾರ್ ಮನವಿ ಕೊಟ್ಟಾಗ ಇದ್ರು, ನಿನ್ನೆ ಏನು ಗೊತ್ತಿಲ್ಲದಂಗೆ ರಜಾ ಹಾಕ್ಬಿಟ್ಟು ಹೋಗಿದ್ದಾರೆ. ಆಮೇಲೆ ಏನೋ ಹಿಂಗೆ ಇವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ರಂತೆ. ನಾವು ಇವ್ರ ಇನ್ಚಾರ್ಜ್ ನಾವು ಒಪ್ಕೊಳ್ಳಲ್ಲ. ಹೋರಾಟ ನಮಗೆ, ನಾವು ಇವತ್ತು ಮೊನ್ನೆ ಪರ್ಮಿಷನ್ ತಗೊಳ್ಬೇಕಾದ್ರೆ ಸರ್ಕಾರಿ ಇನ್ಸ್ಪೆಕ್ಟರ್ ಹಿಂಗೆ ಇದೆ ಅಂತ ಹೇಳಿದ್ರು. ನಾವು ಮನವರಿಕೆ ಮಾಡಿಕೊಟ್ಟಾಗ ಅವರು ACO ಹತ್ರ ಮಾತಾಡಿದ್ದಾರೆ. ACO ಏನೋ ನಾವು ಇವ್ರನ್ನ ತುರುವೇಕೆರೆ ತಹಸೀಲ್ದಾರ್ ಸಮಸ್ಯೆ ಕೊಡಕ್ಕೆ ಬಂದಿಲ್ಲ, ನಮ್ಮ ತಹಸೀಲ್ದಾರ್ ಇರಬೇಕು, DC ಬರಬೇಕು. IAS ಅಧಿಕಾರಿ DK ರವಿ ಅವರ ತಾಯಿ ಗೌರಮ್ಮ ಸತ್ಯಾಗ್ರಹಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಪ್ರಮುಖರಾದ ಕರಿಯಪ್ಪ, ಲಿಂಗರಾಜು, ಕರಿಗೌಡ, ರಾಮಣ್ಣ, ನಿಂಗಣ್ಣ, ಕೆಂಪಣ್ಣ ಇತರರು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.